ನಮ್ ಮೀಟಿಂಗ್ ಮುಗ್ದು ನಾನು ಇನ್ನೊಂದ್ ಜಾಗಕ್ಕೆ ಬಂದಿದ್ದೀನಿ. ಯಾಕೆ? ನಾವು ಸೆಕ್ಸ್ ವರ್ಕರ್ ಅಸೋಸಿಯೇಷನ್ ಅಲ್ಲಿ ಇರಬಾರ್ದ ಏನು? ಈ ಕೆಲ್ಸ ಮಾಡೋ ನಾವು ಮನುಷ್ಯರು ತಾನೆ, ನಮ್ ಸಮಸ್ಯೆನೂ ನಾಲ್ಕು ಜನ ಗೊತ್ತಾಗ್ಲಿ. ಅದ್ ಸರಿ, ಇಷ್ಟೆಲ್ಲ ಮಾತಾಡ್ತಿರೋ ನೀವು ನನ್ ಕಸ್ಟಮರೇ ತಾನೆ? ಏಯ್, ಜಾಸ್ತಿ ಮಾತಾಡ್ಬೇಡವೋ, ನನ್ ಕತೆಲಿ ನಿನ್ ಹೆಸರು ಇರುತ್ತೆ. ಹಲೋ, ಇಟ್ಬಿಟ್ಯಾ? ಹೆದ್ರು ಪುಕ್ಲ ಮಾತಾಡ್ತಾನೆ, ಮಾಡೋದ್ ಮನೆ ಹಾಳ್ ಕೆಲ್ಸ. ಏನಮ್ಮ, ಯಾರ ಜೊತೆ ಜಗಳಾಡ್ಕೊಂಡ್ಬಂದೆ? ಅದ ಒಬ್ಬ ಉತ್ಮನ್ ಜೊತೆ ಮಾತಾಡ್ತಿದ್ದೆ. ನಿನ್ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ? ಎಲ್ಲಿ, ಈ ಕಳ್ಳ ವಿಡಿಯೋಗಳೆಲ್ಲ ಬಂದು ಬಿಸ್ನೆಸ್ ಡಲ್ಲು. ಅದಕ್ಕೆ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ. ಇದನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಶುರು ಮಾಡ್ಬಿಟ್ಯಾ? ಅಯ್ಯೋಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಈ ಬೆಂಗಾಲಿಗಳಿಗೆಲ್ಲ ಟಿವಿ ರೇಡಿಯೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರಲ್ಲ, ಆ ಆರ್ಡರ್ನ ತಗೊಳಕ್ ಬಂದಿದ್ದೀನಿ. ಹೌದು, ಇಲ್ಲಿ ಕೆಲ್ಸಕ್ಕೆ ಬರೋರ್ನೆಲ್ಲ ನೀನು ಬ್ರೈನ್ ವಾಶ್ ಮಾಡಿ ನಿನ್ ಜೊತೆ ಕರ್ಕೊಂಡು ಹೋಗ್ತಿದ್ಯ ಅಂತ ಒಂದು ಕಂಪ್ಲೇಂಟ್ ಬಂದಿದೆ. ಹೌದು ಹೌದು, ಇಂತ ಕೆಲ್ಸ ಎಲ್ಲ ಮಾಡೋದಕ್ಕೆ ನಾನೇನ್ ಕಳ್ಳಿನ? ನಮ್ಮಂತ ಹೆಂಗಸ್ರನ್ನು ಸ್ವಲ್ಪ ಬದುಕೋಗ್ ಬಿಡಿ ಸರ್. ಈಗ ಅರ್ಥ ಆಯ್ತು, ಬೆಂಗಾಲಿ ಅವರು ದುಡಿತಾ ಇರೋ ದುಡ್ಡು ಬೆಂಗಾಲ್ಗೆ ಯಾಕೆ ಹೋಗ್ತಾ ಇಲ್ಲ ಅಂತ. ಎಲ್ಲಾನು ಆ ಭಗವಂತನೇ ಕಾಪಾಡ್ಬೇಕು. ಹೇ ಬಾಬು, ಏನು? ನಾನಿನ್ನ ಹೆಸರು ಹಿಡಿದು ಕರೆದೆ. ಯಾಕೆ ಆತರ ಕೂಗ್ತಾ ಇದ್ಯಾ? ಭಯ್ಯನ ಭಯ್ಯ ಅಂತ ಕರೆದೆ, ಇನ್ನೇನ್ ಮಿಯಾವ್ ಅಂತ ಕರೀಲ? ಸ್ವಲ್ಪ ಬಾ. ಏನ್ ವಿಷಯ ಅಂತ ಹೇಳು? ವಿಷಯ ಇದೆ ಬಾ, ಬೇಗ ಬಾ. ಏನು ಅದು? ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡು. ಇಲ್ಲಿ ಕಷ್ಟಪಟ್ಟು ನೀನ್ ಏನ್ ಪಡ್ಕೊಂಡಿದ್ಯಾ ಇಲ್ಲಿ ನೋಡ್ದ್ಯಾ? ಚಿನ್ನದ ಸರ, ಚಿನ್ನದ ಬಳೆ. ಯಾವಾಗ್ಲೂ ಫ್ಲೈಟ್ ಅಲ್ಲೇ ಹೋಗ್ತೀನಿ. ಅವಳು ಏನ್ ಹೇಳ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ಯಾ? ಇದನ್ನೆಲ್ಲ ಅಲ್ಲಿ ಬಟ್ಟೆ ಇಲ್ವಲ್ಲ, ವಾಷಿಂಗ್ ಅಲ್ಲ. ಈ ಕನ್ನಡದಲ್ಲಿ ಹೇಗೆ ಹೇಳಿ ನಿನ್ಗೆ ಅರ್ಥ ಮಾಡಿಸೋದು? ಅದು ಮಸ್ತ ಕಸ್ಕ ಅಂತ ತಲೆ ಕೆಡಿಸುವಂತದ್ದು. ಅವಶ್ಯಕತೆ ಇದ್ದಾಗ ಏನು ಜ್ಞಾಪಕ ಬರುದಿಲ್ಲ, ಹಾ ಇವಾಗ ಜ್ಞಾಪಕ ಬಂತು. ಅದ್ ಹೇಗಂದ್ರೆ ಈ ಮೆದುಳನ್ನ ಕೆದ್ಕೋದು ಅಂತ ಇಟ್ಕೋ. ಅಯ್ಯೋ, ಇವನೊಬ್ಬ ಮೂರ್ಖ ಕಣೋ. ಇವನಿಗೆ ಹೇಳಿ ಅರ್ಥ ಮಾಡಿಸಿ. ಸರಿ, ಅದೆಲ್ಲ ಬಿಡ. ಬಂದಿರೋಳ ಹೆಸರು ವಾಸಂತಿ. ಅವಳು ಏನ್ ಕೆಲ್ಸ ಮಾಡ್ತಿದ್ದಾಳೋ ಆ ಕೆಲ್ಸಕ್ಕೆ ನಮ್ ಶಾಂತಿನ ಹೇಳ್ಕೊಳಕ್ ನೋಡ್ತಿದ್ದಾಳೆ. ಈಗ್ಲೇ ಹುಷಾರಾಗ್ಲಿಲ್ಲ ಅಂದ್ರೆ ಶಾಂತಿಗೆ ತಲೆ ಕೆಡಿಸಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಮೂರ್ ತಿಂಗಳ ಆದ್ಮೇಲೆ ಅವಳಗೊಂದ್ ಟೈಟಲ್ ಕೊಡ್ತಾರೆ, ಬಸ್ ಸ್ಟ್ಯಾಂಡ್ ಶಾಂತಿ ಅಂತ. ಆಮೇಲೆ ಕಾಸ್ ಕೊಡೋರೆಲ್ಲ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಕೇಳು, ನೀನ್ ನನ್ ಜೊತೆ ಬಂದ್ಬಿಡು, ನೀನ್ ಚೆನ್ನಾಗಿರ್ತಿ. ನೀನ್ ಕೆಲಕ್ ಬಂದ? ನಾವ್ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾತಾಡ್ತೀವಿ, ನೀನ್ ಯಾಕೆ ಬಂದಿದ್ಯಾ? ನೀನು ಶಾಂತಿನ ವಾಶ್ ಮಾಡಿದ್ರೆ ವೇಸ್ಟ್. ನೀನ್ ಎಷ್ಟೇ ವಾಶ್ ಮಾಡಿದ್ರು ನಾನು ಇವ್ನ ಸ್ನಾನ ಮಾಡಿಸಿ ಇಲ್ಲಿಂದ ಕರ್ಕೊಂಡು ಹೋಗಿ ಬಂದಿಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಗು, ಅವ್ಳನ್ನೇನಾದ್ರೂ ಹಾಳು ಮಾಡಿದ್ರೆ ಇದೇ ನಿನ್ಗೆ ಹಬ್ಬ. ಹೋಗು ಇಲ್ಲಿಂದ. ಏ, ಈ ವಾಸಂತಿ ಮನ್ಸ್ ಮಾಡಿದ್ರೆ ಎಂತ ಹುಡುಗಿನ ಕೌಚಾಕೋಬಿಡ್ತೀನಿ ಗೊತ್ತಾ? ನನ್ಗೆ ಹೀಗ್ ಮಾತಾಡ್ದಿಯಲ್ಲ, ಇದು ನನ್ಗೆ ಸವಾಲು ಕಣ. ಹೋಗೋ ಬೆಂಗಾಲಿ ಎಮ್ಮೆ, ಮಾತಾಡೋಕ್ ಬಂದ್ಬಿಟ್ಟ. ವಾಷಿಂಗ್ ವಾಷಿಂಗ್. ಅವ್ರು ಹೇಳ್ತಿದಾರೆ ನೀನ್ ಯಾಕೆ ಇಲ್ಲಿತ್ಕೊಂಡ್ ಕಷ್ಟ ಪಡ್ಬೇಕು, ನನ್ ಜೊತೆ ಬಾ, ದುಡ್ಡು ಸಂಪಾದನೆ ಮಾಡಕ್ ದಾರಿ ಹೇಳ್ಕೊಡ್ತೀನಿ ಅಂದ್ರು. ಅವಳ ಜೊತೆ ಮಾತಾಡ್ಬೇಡ, ಅವಳು ತುಂಬಾ ಮೋಸದವಳು, ಅವಳ ಊರಿಂದನೇ ಆಚೆ ಹಾಕ್ಬೇಕು. ಶಾಂತಿ, ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು. ಹೇಳಿ ಮಾಮಾ. ಈ ಜನದಲ್ಲಿ ನನ್ ಲವ್ ವಿಷಯ ಅವಳು ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಯಾಕೋ ಇಲ್ಲಿಗೆ ಬಂದ್ವಿ? ಹೇಳ್ತೀನಿ, ಇಳಿರಿ. ಈ ಜಾಗ ಹೇಗಿದೆ? ಚೆನ್ನಾಗಿದೆ. ಈ ಜಾಗಕ್ಕೆ ಏನ್ ಕಡಿಮೆ ಆಗಿದೆ? ನಿಮ್ಗೆ ಈ ಜಾಗ ಇಷ್ಟ ಆಯ್ತಾ? ಹಾ, ಏನು ತಗೋತಾ ಇದೆಯಾ? ಅದಕ್ಕೆ ಈ ಜಾಗದ ಓನರ್ ನಮಗೆ ಕೊಡ್ಬೇಕಲ್ಲ. ಯಾರು ಈ ಜಾಗದ ಓನರ್? ಸರಿ, ಟೆನ್ಷನ್ ಆಗ್ಬೇಡಿ, ಹೇಳ್ತೀನಿ ರೀ. ಬೇಗ ಹೇಳು. ಈ ಜಾಗದ ಓನರ್ ನನ್ ಮುಂದೆ ನಿಂತಿರೋಂತ ಈ ಭಯ್ಯನೇ. ನಾನ ಇಲ್ಲ ನೋಡಿ, ಈ ಜಾಗ ನಾನು ನಿಮ್ಮ ಹೆಸರಲ್ಲಿ ತಗೊಂಡಿರೋದಕ್ಕೆ ಇದೇ ಪತ್ರ. ನನ್ಗ್ಯಾಕೋ ಇದೆಲ್ಲ? ನಿನ್ ಜೊತೆನೇ ತಾನೇ ಇದ್ದೀನಿ. ಬಯ್ಯನ್ಗೆ ಮದ್ವೆ ಆದ್ರೆ ಮುಂದೆ ಒಂದಿನ ನಮ್ಮಿಂದ ಸೆಪರೇಟ್ ಆಗಿ ಹೋಗ್ಲೇಬೇಕಲ್ವಾ? ಯಾರಾಗಿದ್ರು ಹೆಂಡತಿ ಮಾತು ಕೇಳಲೇಬೇಕಲ್ಲ. ಯಾಕೆ ನನಗೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಈ ಜಾಗ ತಗೊಂಡೆ? ಅಯ್ಯೋ, ಇಲ್ಲಿ ನೋಡಿ, ಇಷ್ಟು ದಿನ ನೀವು ಸೇರಿಸಿಟ್ಟಿರೋ ಹಣದಲ್ಲೇ ಈ ಜಾಗ ತಗೊಂಡಿರೋದು. ಸ್ವಲ್ಪ ಹಣ ನಾನು ಹಾಕಿದ್ದೀನಿ, ಆಮೇಲೆ ನಿಮ್ಮ ಸಂಬಳದಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲ ಬೇಡ. ಇಲ್ಲಿ ನೋಡಿ, ಕೋಲ್ಕತ್ತಾ ಕಂಪನಿ ವಿರುದ್ಧ ನಡೀತಿರೋ ಕೇಸ್ನಲ್ಲಿ ಗೆದ್ದಾದ್ಮೇಲೆ ಒಂದು ಒಳ್ಳೆ ಮನೆ ತಗೊಂಡು ಸೆಟ್ಲ್ ಆಗ್ಬಿಡೋಣ. ಇದು ಬೇಕಾ? ಇದೆಲ್ಲ ಬೇಕು ಭಯ್ಯ. ಸಮಯನೇ ಕಳೀತಾ ಅಲ್ವೇ. ಸರಿ, ಸ್ವಲ್ಪ ಹೊತ್ತು ಸುತ್ತಿ ನೋಡೋಣ. ಛೀ, ಲೇ ಮಣಿಕಂಠ, ಕಾಲ್ನ ಜೋಡಿಸಿ ನಿಂತ್ಕೊಳ್ಳೋ, ಇಲ್ಲಾಂದ್ರೆ ನೋಡಿದವ್ರಿಗೆಲ್ಲ ದೆವ್ವ ಹಿಡ್ಕೊಂಡ್ಬಿಡುತ್ತೆ. ಹೋಗ. ಬೆಳಗ್ಗೆ ಕನ್ನಡಿಲಿ ನನ್ನ ಮುಖ ನಾನು ನೋಡ್ಕೊಂಡಿದ್ದಕ್ಕೆ ಈ ಥರ ನಡೀತಾ ಇದೆ. ಹಲೋ, ಏನೇ? ನಿಮ್ಮಮ್ಮಗೆ ಹಾವು ಕಚ್ಬಿಡ್ತಾ? ಅವ್ರನ್ನೆಲ್ಲ ಹಾವು ಕಚ್ಚಿರೋದಿಲ್ವೇ? ಹಾವಲ್ಲಿ ವಿಷ ಎಲ್ಲ ಹಿಂಗೋದ್ಮೇಲೆ ನಿಮ್ಮಮ್ಮನ ಕಚ್ಬಿಟ್ಟು ರೀಚಾರ್ಜ್ ಮಾಡ್ಕೊಳಕ್ ಬಂದಿರುತ್ತೆ. ಕೆಲ್ಸಕ್ ಬಂದ್ಮೇಲೆ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಕಾಲ್ ಮಾಡ್ಬೇಡ ಅಂತ ಎಸ್ಸಲ್ಲ ಹೇಳಿರೋದು ನಿಮ್ಗೆ. ಆ ಕಾಂಟ್ರಾಕ್ಟರ್ ಬೇರೆ ಬಂದು ಸಾಯ್ತಾನೆ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನಲ್ಲ ಬೇರೆ. ಏನಪ್ಪ ಸುಮನ್,
ನಿನ್ನ ಹತ್ರ ಇರೋ ಆಧಾರ್ ಕಾರ್ಡು ನನಗ್ ಕೊಟ್ಬಿಡು, ನಿನಗ್ ಬರೋ ದುಡ್ಡೆಲ್ಲ ನಾನು ಮನೆಗೆ ಕಳಿಸ್ಬಿಡ್ತೀನಿ. ನೀನ್ ಇಲ್ಲಿಗೆ ಬಂದು ಕಷ್ಟಪಡೋ ಅವಶ್ಯಕತೆನೇ ಇಲ್ವಲ್ಲ. ಅಯ್ಯೋ ಯಜಮಾನ, ನಿಮ್ಮನ್ನ ನೋಡ್ಕೊಂಡೇ ಕೆಲಸ ಮಾಡ್ಬೇಕು ಅಂತ ನನಗೊಂದು ಆಸೆ ಯಜಮಾನ. ಅದೆಲ್ಲ ಇರ್ಲಿ, ಈಗ್ಲೂ ತೆಂಗಿನ ಮರ ಹತ್ತೋ ರಾಮು ತಾನೆ ನಿಮ್ಮಪ್ಪ, ಅದೆಲ್ಲ ಆ ಸೈಟ್ ಅಲ್ಲಿ ಇರ್ಲಿ, ನನ್ನ ಸೈಟ್ ಅಲ್ಲಿ ಇದೆಲ್ಲ ಮಾಡಕ್ಕಾಗಲ್ಲ. ಶಾಂತಿ, ಅದನ್ನ ಒಂದ್ ಸ್ವಲ್ಪ ಕೊಡಿಲಿ. ಕೆಲಸ ಮಾಡ್ತಾರೆ. ಅಯ್ಯೋ ಯಜಮಾನ್ರೆ, ಇದನ್ನ ಸ್ವಲ್ಪ ಇಡೋಣ. ಅಯ್ಯೋ ಯಜಮಾನ್ರೆ, ನಮ್ ಸಂಗದಿಂದ ಇದನ್ನು ಇಟ್ಟು ಬಿಡೋಣ. ಯಜಮಾನ್ರೆ, ನಿಮ್ಗೆ ಮೇಸ್ತ್ರಿಯ ಶಾಪ ಬೀಳುತ್ತೆ. ಹಾ ಬರ್ಲಿ 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 ಬರ್ಲಿ. ಅವ್ರು ನಿಮ್ನ ಕಿಂಡಲ್ ಮಾಡ್ತಾವ್ರೆ. ಹೌದಾ, ಅದು ನಂಗೆ ಗೊತ್ತೇ ಇರ್ಲಿಲ್ಲ. ಅಣ್ಣ, ಆ ಮೊಬೈಲ್ ವಸಂತಿ ಎಸ್ಟೇಟ್ ಒಳಗಡೆ ಯಾರನ್ನ ಕರ್ಕೊಂಡು ಹೋಗ್ತೀರಾಳೆ? ಹ್ಮ್, ಒಳಗಡೆ ಯಾರು? ಬಾಗ್ಲು ತೆಗ್ರಿ ಅಂತ ಹೇಳ್ದೆ. ಅಯ್ಯೋ, ಬಾಗ್ಲು ತೆಗ್ರಿ ಅಂತ ಹೇಳ್ದೆ. ಮುಂದಿನ ತಿಂಗಳು ಎಲೆಕ್ಷನ್ ಬೇರೆ. ಒಳಗಡೆ ಯಾರು ಇರೋದು? ಯಾರು ಈ ತರ ಬಾಗ್ಲು ಬಡಿತೀರ? ಬಾಗ್ಲು ತೆಗ್ರಿ. ಈ ಕೇಳಿದ್ರೆ ಬಾಗ್ಲು. ಇವನ್ ಯಾಕೆ ಇಲ್ಲಿ ಬಂದ? ನನ್ ಕತೆ ಮುಗೀತು. ಮರ್ಯಾದೆಯಿಂದ ಬಾಗ್ಲು ತೆಗ್ರಿ. ಹೌದು, ಯಾಕೆ ಇಷ್ಟೊಂದು ಭಯ ಪಟ್ಕೊಂಡು ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಆಗದೆ ನನ್ನ ಜೀವನನೇ ಹಾಳಾಗುತ್ತೆ. ಹಾಗಾದ್ರೆ ನನ್ನ ಜೀವನ ಏನಾಗಬೇಕು? ನಿನಗೆಲ್ಲೇ ಜೀವನ ಇದೆ, ಸಾಯಿಸ್ತಾಳೆ. ಏನ್ ವಿಷಯ ಅಪ್ಪ? ಅಪ್ಪ, ನಾನು ಬಂಗ್ಲೆಯಲ್ಲಿ ಒಂದು ತೊಂದರೆಯಲ್ಲಿ ಸಿಗಾಕೊಂಡೆ, ನೀವೇ ಬಂದು ನನ್ನ ಕಾಪಾಡ್ಬೇಕು. ಸ್ವಲ್ಪನೂ ಬುದ್ಧಿ ಇರ್ಬೇನೋ ನಿನ್ಗೆ? ಎಲ್ಲಾನು ಹಾಳು ಮಾಡ್ಬಿಟ್ಟಲ್ಲೋ. ನಾಳೆ ಪತ್ರಿಕೆ ಅವ್ರಿಗೆ ಮೀಡಿಯಾದವ್ರಿಗೆ ಒಳ್ಳೆ ಮಜಾ ಕೊಟ್ಬಿಟ್ಟಲ್ಲೋ ನೀನು. ಇದ್ರ ಮೇಲೂ ನಿನ್ನ MP, ನಿನ್ ಜೀವನನೇ ಹೋಯ್ತು ಕಣೋ. ನಾನಿಟ್ಟಿರೋ ಕನ್ಸು ಹಾಳಾಗೋಯ್ತು ನಿನ್ನಿಂದ. ಅಪ್ಪ, ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತು. ಬೇಗ ಬಾಗ್ಲು ತೆಗೀರಿ. ಹೇಳಿ ಇವ್ರನ್ನೆಲ್ಲ ಓಡಿಸಬೇಕಾಗುತ್ತೆ. ಪೊಲೀಸ್ ಏನೋ ಮಿಲಿಟರಿ ಅವ್ರನ್ನೇ ಕರೆಸ್ತೀನಿ. ಬುದ್ಧಿ ಇಲ್ದಿರೋ ನಾಯಿ. ಅಪ್ಪ, ನಾನು ಈಗ ಏನ್ ಮಾಡ್ಲಿ? ಹಾ, ಇವಾಗ ಇರೋದು ಒಂದೇ ಒಂದ್ ದಾರಿ. ನಿನ್ ಡೋರ್ ತೆಗೆದಲ್ಲೇ ಒಳಗಡೆನೆ ಇರು, ನಾನು ಅಲ್ಲೇ ಬರ್ತೀನಿ. ಮಕ್ಕಳು ಯಾವಾಗ್ಲೂ ಇದೇ ತರ ಮಾಡ್ತಿರ್ತಾರೆ. ನಾವು ಪೊಲೀಸ್ ಗಿಡ್ಕೊಡ್ಬೇಕು, ಅದೇ ಸರಿ. ಏನ್ರಪ್ಪ ಬೇಡದೆ ಇರೋದೊಂದು ಗುಂಪು? ಮನೆಗೆ ಏನಾದ್ರೂ ಪೈಂಟ್ ಹೊಡೆಯೋದಕ್ಕೆ ಬಂದಿದ್ದೀರಾ? ಇದಕ್ಕೆ ನೀನ ಅಧ್ಯಕ್ಷ? ಒಳಗಡೆ ನಡಿಬಾರ್ದು, ನಡೀತಾ ಇದೆ ವ್ಯಾಪಚಾರ. ಅದೇ ಅಸಹ್ಯವಾಗ ಮಾತಾಡ್ಬೇಡ್ವೋ. ಒಳಗಡೆ ಒಂದ್ ಹೆಣ್ಮಗು ಇದ್ರೆ ಏನ್ ಬೇಕಾದ್ರೂ ಮಾತಾಡ್ತೀರಾ? ಎಲ್ರು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಅವರು ಚಾನಲ್ ಅವರು ನಾನ್ ಕರೆದಿರೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಜನರ ಮುಂದೆ ಈ ವಿಷಯ ನಾನು ಅವ್ರಿಗೆ ಹೇಳ್ಬೇಕು ಅಂತಾನೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇವತ್ತು ನನ್ನ ಮಗ ಮೋಹನ್ಗೆ ಮದುವೆ. ಏನು ಮದ್ವೆನಾ? ಈ ವಯ್ಯ ಏನ್ ಮಾತಾಡ್ತಿದ್ದಾನೆ? ಆ ಮದ್ವೆ ವಿಚಾರಕ್ಕೋಸ್ಕರನೇ ನಾವೆಲ್ಲ ರಹಸ್ಯವಾಗಿ ಇಲ್ಲಿಗೆ ಒಟ್ಟಿಗೆ ಬಂದಿರೋದು. ಯಾಕಂದ್ರೆ ಇದು ಮನಸ್ಫೂರ್ತಿ ಒಪ್ಕೊಂಡಿರುವಂತ ಮದುವೆ. ಯಾಕಂದ್ರೆ ಅವ್ನ್ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೊರಟಿರೋದು ಸೆಕ್ಸ್ ವರ್ಕರ್ ಆಗಿರುವಂತ ವಾಸಂತಿನ. ಇಲ್ಲಿ ಬಂದು ಕಾಪಾಡು ಅಂದ್ರೆ ಕತ್ತು ಕುಯ್ತಾನಲ್ಲ. ರಿಜಿಸ್ಟರ್ ಸರ್, ಒಳಗಡೆ ಬನ್ನಿ. ಮೋಹನ ನನ್ನ ಮಗನೇ. ಮೋಹನ, ನನ್ನ ಪ್ರೀತಿಯ ಮೋಹನ. ನಿನ್ಗೆ ಹೇಳ್ತಾ ಇರೋದು ಬಾಗ್ಲು ತೆಗಿಯೋ. ನಮಸ್ಕಾರ. ಅಪ್ಪ, ಮೊದಲನೇ ಸತಿ ಅಪ್ಪ. ಒಬ್ಬ ರಾಜಕೀಯ ವ್ಯಕ್ತಿ ಜನಗಳಿಗೆ ಗೊತ್ತಿಲ್ಲದಲೇ ಏನೂ ಮಾಡಲ್ಲ ಅಂತ ಇವಾಗ ನಿಮಗೆ ಗೊತ್ತಾಯ್ತಾ? ನನ್ನ ಪ್ರೀತಿಯ ಮದುಮಗಳು ವಾಸಂತಿಯಲ್ಲಿ. ಅಪ್ಪ, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡು. ವಾಸಂತಿ ಹೊರಗಡೆ ಬಾಮ. ಅಯ್ಯೋ, ಎಲ್ಲ ನಿನ್ನಿಂದಾನೆ ಕಣ. ನನ್ನ ಕತೆ ಮುಗೀತು. ಅಯ್ಯೋ, ನಾಚ್ಕೊಳ್ದಲೆ ನೀನ್ ಬಾಮ್ಮ, ನಾನ್ ನಿನ್ಗೆ ಅಪ್ಪಂತಾರ.
ಆ ಮಾಲೆನು ಬೊಕ್ಕೆನು ತಗೊಂಬನ್ರು. ಏ ತಗೊಂಬರ್ರ, ಕೊಡಿ ಕೊಡಿ ಕೊಡಿ. ರಹಸ್ಯವಾಗಿ ನಡೆಯುವ ವಿಷಯ ಈಗ ಜನಗಳ ಮುಂದೆ ನಡೀತಾ ಇದೆ. ಸಾಯಿ ಅಪ್ಪ, ಸರಿ ಈಗ ನೀವಿಬ್ರು ಇದಕ್ಕೆ ಸೈನ್ ಹಾಕಿ. ಕೀಳಾಗಿ ನೋಡೋ ಒಂದು ಸಾಧಾರಣವಾದ ಹೆಣ್ಣಿಗೆ ಜೀವನ ಕೊಡಬೇಕು ಅಂತಿರೋ ನನ್ನ ಮಗನ ಈ ಆಸೆಗೆ ಮನಸಾರೆ ಸಂತೋಷವಾಗಿ ನೆರವೇರಿಸಿದ್ದೀನಿ. ಕಳ್ಳನ್ ತರ ಈ ಸಂತೋಷವಾದ ಕ್ಷಣದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆನಂದ ಬಾಷ್ಪ, ನನ್ನ ಆಸೆ ನಮ್ಮಪ್ಪ ಇಷ್ಟು ಬೇಗ ನೆರವೇರಿಸ್ತಾರೆ ಅನ್ಕೊಂಡಿರ್ಲಿಲ್ಲ ಅಪ್ಪ. ಅಳಬೇಡ ಕಣ, ಮುಟ್ಟಾಡ, ಸ್ವಲ್ಪ ಕಂಟ್ರೋಲ್ ಆಗಿರು ಆಯ್ತಾ? ಮೋಹನ್ ಸರ್ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಫೀಲ್ ಏನು ಮೇಡಮ್? ಎಲ್ಲ ಒಂದ್ ಕನ್ಸಿನ ತರ ಇದೆ. ಈಗ್ಲೂ ಇದು ನಿಜ ಅಂತ ನಂಬೋಕೆ ಆಗ್ತಿಲ್ಲ ಗೊತ್ತಾ, ಹಾಗೆ ಸರ್ಪ್ರೈಸ್ ಆಗಿದೆ. ನಿಜ ಹೇಳ್ಬೇಕು ಅಂದ್ರೆ 5-star ಹೋಟ್ಲಲ್ಲಿ ರೂಮ್ ಹಾಕಿದ್ರು ಕೂಡ ನಾನ್ ಇಷ್ಟೊಂದು ಸಂತೋಷವಾಗಿರ್ತಿರ್ಲಿಲ್ಲ. ಇಲ್ಲಿಗೆ ಸಾಕು, ಇಲ್ಲಿಗೆ ಸಾಕು, ನಿಲ್ಸಿ. ಮತ್ತೆ ಇದ್ರ ಸಂದರ್ಶನ ನಾಳೆ ಇಟ್ಕೊಳ್ಳೋಣ ಆಯ್ತಾ? ಹೆಣ್ಣು ಗಂಡನ ಬರ್ಮಾಡ್ಕೊಳ್ಳೋದಕ್ಕೆ ಮನೆಯವ್ರು ಕಾಯ್ತಾ ಇದಾರೆ ಆಯ್ತಾ? ಬನ್ನಿ ಫೋಟೋಗೆ ಪೋಸ್ ಕೊಡೋಣ. ಸ್ವಲ್ಪ ಜಾಗ ಬಿಡಿ, ನನಗ್ ಮದ್ವೆ ಆಗಿದೆ. ಊರು ಜನರಿಂದಾನು ಮಾಧ್ಯಮದವರಿಂದಾನು ತಪ್ಪಿಸ್ಕೊಳ್ಳೋದಕ್ಕೆ ವಾಸುದೇವನ್ ಸರ್ ಈ ರೀತಿ ಮಾಡ್ತಾರೆ ಅಂತ ನಾನು ಯೋಚನೆ ಸಹ ಮಾಡಿರಲಿಲ್ಲ. ವಾಸಂತಿ ಅಂತ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ನೀರಿಲ್ದರೋ ಬಾವಿನ ಹುಡುಕಿ ಅದರಲ್ಲಿ ಬಿದ್ದು ಸಾಯೋದೇ ಬೆಟ್ರು. ಹಾಗಿದ್ರೂ ಮೋಹನ್ನ ನಮ್ಮ ಬಯ್ಯ ಅಲ್ಲೋಗಿ ಯಾಕೆ ಹಿಡ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ. ಒಳಗಡೆ ಮೋಹನ್ ಆಯ್ತಿದ್ ವಿಷಯ ಬಯ್ಯಂಗೆ ಗೊತ್ತಿರಲಿಲ್ವಲ್ಲ? ಹ್ಮ್, ಯಾವುದು ಹೆಂಗಿದ್ರು ಮೋಹನ್ಗೆ ಬಯ್ಯ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ನೀನ್ ಬೇಕಾದ್ರೆ ನೋಡು, ಇದು ನಿನ್ ಪ್ರೀತಿಗೆ ಸಮಸ್ಯೆ ತಂದೇ ತರುತ್ತೆ. ಇಲ್ಲಿ ನೋಡು, ಏನೇ ತೊಂದರೆ ಆದ್ರೂ ಅದನ್ನ ನಾನೇ ಎದುರಿಸೋದಲ್ವಾ, ಅದನ್ನ ನಾನ್ ನೋಡ್ಕೊಳ್ತೀನಿ. ನಿನ್ ಬಯ್ಯನ್ಗೆ ತೊಂದರೆ ಕೊಡದೆ ನಿನ್ ಕೆಲ್ಸ ನೋಡ್ಕೋ. ನನ್ಗೆ ಈ ಜಗತ್ನಲ್ಲಿ ಅವರೇ ಮೊದ್ಲು, ನಿನ್ ಗೊತ್ತಾಯ್ತಾ? ಅರ್ಥ ಆಯ್ತು. ಆಮೇಲೆ ವಾಸಂತಿನೇ ಮೋಹನ್ಗೆ ಹೆಂಡತಿಯಾಗಿ ಬರ್ಬೇಕು ಅಂತ ಅವನ ಹಣೆಯಲ್ಲಿ ಬರ್ದಿತ್ತು, ಅದನ್ನ ಯಾರು ಬದಲಾಯಿಸಕ್ಕಾಗತ್ತೆ? ಸರ್ ಹಾಲು. ಹಾಲ? ಸಾರಿ ಮಾವಾ, ಹಾಲು. ಅದನ್ನ ಅಲ್ಲೇ ಇಡು, ಪತಿವ್ರತೆ ಹಾಲು ತಂದಿದ್ದಾಳೆ. ಒಂದ್ ನಿಮಿಷ. ಹಲೋ, ಅಯ್ಯಯ್ಯೋ, ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ನನ್ಗೆ ಮದ್ವೆ ಆಗಿದೆ. ಅಯ್ಯಯ್ಯೋ ಪೊಲೀಸ್, ಓಡಿ ಓಡಿ ಬೇಗ ಓಡ್ರಿ. ಅಯ್ಯಯ್ಯೋ ಬೇಗ ಓಡಿ, ನಾನ್ ಯಾಕೆ ಹೇಗೆ ಎದ್ರುಕೊಂಡೆ? ಅದು ಅಭ್ಯಾಸ ಆಗಿತ್ತು ಅದಕ್ಕೆ ಹಾಗೆ. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಮಗ ಭಾಗ್ಯವಂತ, ಒಳಗಿದ್ದೇನೆ ಬನ್ನಿ. ಮಾವ, ಇವತ್ತು ಟಿವಿಲಿ ನಮ್ ಬಗ್ಗೆನೆ ವಿಷಯ. ಇದಕ್ ಮುಂಚೆ ನನ್ ಪಿಕ್ಚರ್ ಇಂಟರ್ನೆಟ್ ಅಲ್ಲೆಲ್ಲ ಬಂದಿದೆ, ಆದ್ರೆ ಟಿವಿಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನವಯ್ಯ ಹೀಗ್ ಕೂಕೋತಾ ಇದ್ದಾನೆ? ಫಸ್ಟ್ ನೈಟ್ ಕೂಡ ನಡಿಯಕ್ ಬಿಡದೆ. ಒಳ್ಳೆ ಅಪ್ಪ ಒಳ್ಳೆ ಮಗ. ಎಲ್ಲೋ ಇದ್ಯಾ? ಬರ್ತೀನಪ್ಪ. ಬೇಗ ಬರೋ, ಮಿನಿಸ್ಟರ್ ನೀನ್ ನೋಡಕ್ ಬಂದಿದ್ದಾರೆ. ಬನ್ನಿ. ಕಂಗ್ರಾಚುಲೇಷನ್ಸ್, ತುಂಬಾ ಧೈರ್ಯವಾದ ಕೆಲಸ ಮಾಡಿದ್ಯಾ ನೀನು. ನಿಮ್ಮಿಬ್ಬರಿಗೂ ಶುಭ ಕೋರೋದಕ್ಕೆ ನಾನ್ ಇಲ್ಲಿಗ್ ಬಂದಿರೋದು. ನಮ್ ಪಕ್ಷದಲ್ಲಿರೋ ಎಲ್ಲಾ ಸದಸ್ಯರಲ್ಲಿ ನಿಂಗೊಂದು ಒಳ್ಳೆ ಹೆಸರು ಬಂದಿದೆ. ನೆಕ್ಸ್ಟ್ ಪಾರ್ಲಿಮೆಂಟ್ ಇಲೆಕ್ಷನ್ ಅಲ್ಲಿ ನಿಂಗೊಂದು ಒಳ್ಳೆ ಸೀಟ್ ಸಿಗುತ್ತೆ. ಎಲ್ಲಿ ನೀನ್ ಹೆಂಡತಿ? ಕರಿ ಕರಿಯ. ಏನ್ ಮದುಮಗ ನಾಚಿಕೆ ಪಡ್ತಿದ್ದಾನೆ, ಕರಿಯಪ್ಪ. ಅವಳ ಹೆಸರೇನು? ಮೊಬೈಲ್ ವಾಸಂತಿ, ಬಸ್ ಸ್ಟ್ಯಾಂಡ್ ವಾಸಂತಿ ಅಂತ ಕೂಡ ಕರೀತಾರೆ. ಬಾಯ್ ಮುಸ್ತಿಯ ಮಗಳೇ ವಾಸಂತಿ. ವಾಸಂತಿ ಮಿನಿಸ್ಟರ್, ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಇವಳೇನೆ. ಸರಿ ನಾನು ಹೋಗ್ತೀನಿ, ಚಾನಲ್ ಅಲ್ಲಿ ನಂಗೊಂದು ಇಂಟರ್ವ್ಯೂ ಇದೆ. ರಾಜಕಾರಣಿಗಳಂದ್ರೆ ತುಂಬಾ ಬ್ಯುಸಿ ಅಲ್ವಾ? ಸರಿ ಸರಿ ಹೋಗ್ತೀನಿ, ಬಾರಪ್ಪ. ನಿನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಕಾರಿಡಾರ್ ಅಲ್ಲಿ ನಡೆಯೋದನ್ನ ಆದಷ್ಟು ಬೇಗ ನಾನು ನೋಡ್ಬೇಕು. ಹೇಗೋ ನಾವ್ ಅಂದ್ಕೊಂಡ್ಕಿನ್ನ ಒಂದ್ ದೊಡ್ಡ ಇಮೇಜ್ ನಿನಗ್ ಸಿಕ್ಬಿಡ್ತು. ಎಲೆಕ್ಷನ್ ಅಲ್ಲಿ ಸೀಟು ಕನ್ಫರ್ಮ್ ಆಯ್ತು, ಒಂದೇ ಹಣ್ಣಿಗೆ ಎರಡ್ ಕತ್ತಿ. ಮಾವಾ, ಆ ಗಾದೆ ಎಲ್ಲ ಹೇಳ್ಬೇಡಿ, ನನ್ ಒಂಥರ ಆಗುತ್ತೆ.
ಅಪ್ಪ ನೀವ್ ಈ ತರ ಮಾಡಬಾರ್ದಾಗಿತ್ತು. ಮಾಡಿದೀನಿ ಪಾರ್ಲಿಮೆಂಟ್ ಕಾರಿಡಾರ್ ಅಲ್ಲಿ ನಡ್ಕೊಂಡು ಮುಚ್ಚತೀರಾ ಇಲ್ವಾ? ನನ್ ಬಾಯಲ್ಲಿ ಏನಾದ್ರು ಬಂದ್ಬಿಡುತ್ತೆ. ಅಯ್ಯೋ ಅಯ್ಯೋ.